हेलो गैस वेलकम बैक टू अनदर जी टी एफ एपिसोड नम इवतना वीडियो ना बस ड्राइवर आगे आड़ता नम जी टी एफ फाइव अल सो इवत नम फ्रैंकलिन फुल बस ड्राइवर आगे बस न ओडसको पैसेंजर्स ने पिकअप ड्रॉप केस सो नम फ्रैंकलिन रीसेंट ब्रउन शर्ट हाकी नम ड्राइवर्स यहाँ कलर शर्ट हाँती अदे ता सो फुल ब्रउन लेवल अदे ताद सो आर शर्ट्स ने हाँबिटू इवत नम फ्रैंकलिन चंद ड्राइव मार्तन अंत नोडबेकु सो अदोंदु जॉब सो जॉब गे नावु इवाग अप्लाई मार्बेकु सो इवाग नमगे ಕೆಳಗಡೆ ಗ್ಯಾರೇಜ್ ಏರಿಯಾಗೆ ಹೋಗ್ಬಿಟ್ಟು ನಮ್ಮ ಬೈಕ್ ತಗೊಂಡು ಆನ್ ದ ಲೊಕೇಶನ್ಗೆ ಹೋಗ್ಬೇಕು ಬಸ್ ಇರೋ ಜಾಗದಕ್ಕೆ ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಬಸ್ ಡ್ರೈವಿಂಗ್ ಕೆಲಸನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದು ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿದವರು ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡ್ಬೋದು ಆ್ಯಂಡ್ ಏನಾದರೂ ಇದ್ರೆ ಕಮೆಂಟಲ್ಲಿ ಹೇಳ್ಬೋದು ನಿಮಗೆ ಸೊ ಇವಾಗ ನಮಗೆ ಗ್ಯಾರೇಜ್ಗೆ ಹೋಗ್ಬೋಣ ಕೆಳಗಡೆ ಓಕೆ ಗೈಸ್ ನಾವು ಹಂಗೆ ನಮ್ಮ ಗ್ಯಾರೇಜ್ಗೆ ಬಂದಿದ್ದೀವಿ ಆ್ಯಸ್ ಯೂಶ್ವಲ್ ನಮ್ಮ ಗ್ಯಾರೇಜಲ್ಲಿ ಎಲ್ಲ ಕಾರ್ಸು ಇದೆ ಸೊ ಯಾವ ಕಾರ್ ಆ ಕಡೆ ಈ ಕಡೆ ಹೋಗಿಲ್ಲ ಆ್ಯಂಡ್ ಇವತ್ತು ನಾವು ನಮ್ಮ ಡ್ಯೂಕಲ್ಲಿ ಹೋಗೋಣ ಸುಮಾರು ದಿನ ಆಯಿತು ಡ್ಯೂಕನ್ನು ತೆಗೆದೆ ಬೈಕ್ ಯಾವುದು ತೆಗ್ದೆ ಇಲ್ಲ ಸುಮಾರು ದಿನ ಆಯಿತು ಕಾರಲ್ಲೇ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಇವತ್ತು ನಮ್ಮ ಡ್ಯೂಕ್ ತಗೊಂಡು ನಮಗೆ ನಮ್ಮ ಬಸ್ ಇರೋ ಜಾಗಕ್ಕೆ ಹೋಗೋಣ ಸೊ ಅಲ್ಲಿ ಹೋಗ್ಬಿಟ್ಟು ಈ ಬೈಕ್ನ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನಮಗೆ ಮತ್ತೆ ತಗೊಂಬಂದ್ರೂ ಆಗುತ್ತಲ್ಲ ಸೊ ಇವಾಗ ನಾವು ನಮ್ಮ ಗಾಡಿಯಲ್ಲಿ ಕೂತಿದ್ದೀವಿ ನಮಗೆ ಸ್ಟಾರ್ಟ್ ಮಾಡೋಣ ನಮ್ಮ ಗಾಡಿನ ಓಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಫ್ರಾಂಕ್ಲಿ ಹೆಲ್ಮೆಟ್ ಹಾಕಿದ್ದಾನೆ ನೀವು ಅಷ್ಟೇ ಗಾಡಿ ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾವು ಇವಾಗ ರಿವರ್ಸ್ ಗೇರ್ ಹಾಕ್ಬಿಟ್ಟು ನಮ್ಮ ಬೈಕ್ನ ಇಲ್ಲಿ ತೆಗೆಯೋಣ ಸುಮಾರು ದಿನ ಇಲ್ಲೇ ಇರ್ತಾ ಇದ್ದಿದ್ದು ಬೈಕ್ ಸೊ ಅದಕ್ಕೆ ಸುಮಾರು ದಿನ ತಗೊಂಡೇ ಇಲ್ಲ ಅಲ್ಲ ಅದಕ್ಕೋಸ್ಕರ ಸೊ ಇವಾಗ ನಮಗೆ ರಿವರ್ಸ್ ಬಂದ್ಬಿಟ್ಟು ಇಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಅಂತ ಲೊಕೇಶನ್ಗೆ ಹೋಗೋಣ ಇವಾಗ ನಮಗೆ ಫಸ್ಟ್ ಮಾರ್ಕ್ ಮಾಡ್ಬಿಡೋಣ ನಮ್ಮ ಲೊಕೇಶನ್ಗೆ ಸೊ ಬಸ್ ಇರೋಂಥ ಲೊಕೇಶನ್ಗೆ ಸೊ ಇಲ್ಲಿ ನಮ್ಮ ಮ್ಯಾಪಲ್ಲಿ ನೋಡ್ಬೋದು ನಿಮಗೆ ಬಸ್ಸದ ಐಕಾನ್ ಕಾಣ್ತೊಡಲ್ಲ ಸೊ ಇಲ್ಲೇ ನಮ್ಮ ಬಸ್ ಇದೆ ಸೊ ಇಲ್ಲಿಗೆ ನಾವು ಹೋದ್ರೆ ನಮ್ಮ ಬಸ್ ಬರುತ್ತೆ ಸ್ವಲ್ಪ ಪಕ್ಕ ನಮ್ಮ ಮನೆಯಿಂದ ತುಂಬ ಪಕ್ಕ ಅಂತಲೇ ಹೇಳ್ಬೋದು ನಮ್ಮ ಒಂದು ಲೊಕೇಶನ್ಗೆ ಅದಕ್ಕೋಸ್ಕರ ಬೇಗನೆ ತಲುಪಬೋದು ಸೊ ಏನು ಸೀನ್ ಇಲ್ಲ ಸೊ ಇವಾಗ ನಮಗೆ ಬೇಗ ಅಲ್ಲಿಗೆ ಹೋಗೋಣ ಓಕೆ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಜನರು ಸೊ ಇಲ್ಲಿಂದ ನಮಗೆ ರೈಟ್ ತೆಗೆದ್ರೆ ಮುಂದೆನೇ ಬರುತ್ತೆ ಸ್ವಲ್ಪ ಹತ್ರ ತುಂಬ ಹತ್ರ ಇಲ್ಲಿಂದ ಅದಕ್ಕೋಸ್ಕರ ನಾವು ಬೇಗನೆ ತಲುಪೋಣ ಇಲ್ಲೇ ಬಂದೇ ಬಿಡ್ತು ನೋಡಿ ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬಿಟ್ಟು ನಮ್ಮ ಲೆಫ್ಟ್ ತಗೊಂಡ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಬಂತು ಆ್ಯಂಡ್ ಇಲ್ಲಿ ನಮಗೆ ಬೈಕ್ನ ಎದುರೊಳಗೆ ಎಲ್ಲಾದರೂ ಹಾಕೋಣ ಸೊ ಇಲ್ಲಿ ಸೇಫ್ ಆಗಿ ಓಕೆ ಇಲ್ಲಿ ಬಸ್ಸೇ ಇಲ್ಲ ಅಂತ ಅನ್ಕೋಬೇಡಿ ಸೊ ಅದು ಮೋಡ್ ಇದು ಆ್ಯಕ್ಚುಲಿ ಆ ಒಂದು ಬ್ಲೂ ಲೈನಲ್ಲಿ ಹೋಗ್ಬೇಕು ನಾವು ಅಂದರೆ ಮಾತ್ರ ಒಂದು ಇದು ವರ್ಕ್ ಆಗುತ್ತೆ ನನಗೆ ತೋರಿಸ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಸೊ ನಮ್ಮ ಬೈಕನ್ನು ನಾವು ಇಲ್ಲೇ ನಿಲ್ಲಿಸ್ಬಿಡೋಣ ಇಲ್ಲಿ ಸೇಫ್ ಆಗಿರುತ್ತೆ ಲಾಕು ಮಾಡಿದ್ದೀವಿ ನಾವು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಮಗೆ ಮುಂದೆ ಹೋಗೋಣ ಫ್ರಾಂಕ್ಲಿನ್ ಹೆಲ್ಮೆಟ್ ಬಿಚ್ಚು ಓಕೆ ಹೆಲ್ಮೆಟ್ ಬಿಚ್ಚಿದ್ದಾನೆ ಆ್ಯಂಡ್ ಇಲ್ಲಿ ಸುಮಾರು ಜನ ನಿಂತಿದ್ದಾರೆ ಆ್ಯಂಡ್ ಇಲ್ಲಿ ಕಾರ್ ಕೂಡ ಬರ್ತಾ ಉಂಟು ಆ್ಯಂಡ್ ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಒಂದು ಮಾರ್ಕ್ ಕಾಣ್ತುಂಟಲ್ಲ ಸೊ ಇಲ್ಲಿ ನಾವು ಹೋಗಬೇಕು ಸೊ ಇಲ್ಲಿ ಹೋದಂಗೆ ನಮಗೆ ಒಂದು ಜಾಬ್ ಆಪ್ಷನ್ ಬರುತ್ತೆ ಓಕೆ ಇಲ್ಲಿ ನೋಡ್ಬೋದು ನಿಮಗೆ ಟು ವರ್ಕ್ ಆಸ್ ಅ ಬಸ್ ಡ್ರೈವರ್ ಅಂತಿದೆ ಸೆಲೆಕ್ಟ್ ರೂಟ್ ಮಾಡಬೇಕು ಸೊ ಇಲ್ಲಿ ಹೆಂಗೆ ಅಂದರೆ ಸೊ ಒಂದೊಂದು ರೂಟಿಗೆ ಒಂದೊಂದು ಬಸ್ ಇರುತ್ತೆ ಸೊ ಇದೇ ಥರ ನೋಡ್ಬೋದು ನಿಮಗೆ ಇಲ್ಲಿ ಕೆಳಗಡೆ ಡೀಟೇಲ್ಸ್ ತೋರಿಸ್ತಾ ಇರ್ಬೋದು 204 ವೈ ನೋಡ್ ಟರ್ಮಿನಲ್ ಐಲ್ಯಾಂಡ್ ಈಸ್ಟ್ ಎಸ್ ಸೊ ಇದೆಲ್ಲ ಒಂದು ಬಸ್ ಬೇರೆ ಬೇರೆ ಆದರೂ ಒಂದು ಬೇರೆ ಬೇರೆ ಲೊಕೇಶನ್ಗೆ ಹೋಗೋದು ಸೊ ಯಾವ ಲೊಕೇಶನ್ ಬೇಕೋ ಅದರಲ್ಲಿ ನಮಗೆ ಚೂಸ್ ಮಾಡ್ಬೋದು ಈ ಥರ ಬಸ್ ಚೆನ್ನಾಗಿಲ್ಲ ಸೊ ನಮಗೆ ರೆಡ್ ಬಸ್ ಚೂಸ್ ಮಾಡೋಣ ಸೊ ಅದು ಯಾವುದೋ ಇತ್ತಲ್ಲ ಓಕೆ ಇದು ಮಾರ್ನಿಂಗ್ ಗುಡ್ ಸ್ಟ್ರಾಬೆರಿ ಅಂತಿದೆ ಸೊ ಇದು ಬಂದುಬಿಟ್ಟು ಮಾರ್ನಿಂಗ್ ಗುಡ್ ಸ್ಟ್ರಾಬೆರಿ ಎರಡು ಒಂದೇ ಅಂದ್ಕೊಂಡಿದ್ದೀನಿ ಆದರೆ ಪ್ಲೇಸಸ್ ಮಾತ್ರ ಬೇರೆ ಆ್ಯಂಡ್ ಇದು ವರ್ಷನ್ 1.3 ಅಂತ ಇದು 1.1 ಓಕೆ ನಮಗೆ ಬೇರೆ ಏನಾದರೂ ಇದೆ ಅಂತ ನೋಡೋಣ ಕೆಳಗಡೆ ಬಂದು ಓಕೆ ಇದು ಚೆನ್ನಾಗುಂಟು ರೆಡ್ ಆದರೆ ಇನ್ನೂ ಬೇರೆ ರೆಡ್ ಇದ್ದರೆ ನಮಗೆ ನೋಡೋಣ ಓಕೆ ಈ ರೆಡ್ ಅಷ್ಟು ಚೆನ್ನಾಗಿಲ್ಲ ಲಿವರಿ ನಮಗೆ ನೋಡೋಣ ಸೊ ಲಿವರಿ ಏನಾದರೂ ಇದೆ ಅಂತ ಸೊ ಲಿವರಿ ಕೂಡ ನಮಗೆ ಸೆಟ್ ಮಾಡ್ಬೋದು ಲಿವರಿ ಅಂದರೆ ಈ ಥರ ಕಲರ್ ಎಲ್ಲ ಇರೋದಲ್ಲ ಸೊ ನಮಗೆ ಲಿವರಿ ಯಾವುದು ಅಂತ ಸೆಲೆಕ್ಟ್ ಮಾಡೋದು ಗೊತ್ತಾಗುತ್ತೆ ಓಕೆ ಇದು ಚೆನ್ನಾಗುಂಟು ರೆಡ್ ಕಲರ್ ಈ ಲಿವರಿನ ಮಡಗೋದು ಒಳ್ಳೇದಾಗ್ಬೋದು ಸೊ ನಮಗೆ ಇದೇ ರೆಡ್ ಕಲರ್ ಲಿವರಿನ ಮಡಗೋಣ ಸೊ ಅದೇ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಏನಾದ್ರು ಬರ್ದಿದ್ದಾರೆ ಸೊ ಸ್ಟಿಕ್ಕರಿಂಗ್ ವರ್ಕ್ ಲಿವರಿ ಎಲ್ಲ ಇದೆ ಸೊ ನಮಗೆ ಈ ಒಂದು ರೆಡ್ ಲಿವರಿನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇವಾಗ ನಮಗೆ ಇಲ್ಲಿಂದ ಸ್ಟಾರ್ಟ್ ಮಿಷನ್ ಕೊಟ್ಟರೆ ಆರಾಮಾಗಿ ನಮಗೆ ಆ ಒಂದು ಲೊಕೇಶನ್ಗೆ ತಗೊಂಡು ಹೋಗೋದು ಆಟೋಮೆಟಿಕ್ ಆಗಿ ಸೊ ಸ್ಟಾರ್ಟ್ ಮಿಷನ್ ಕೊಟ್ಟಿದ್ದೀವಿ ನಾವಿಲ್ಲಿ ಲೋಡ್ ಆಗ್ತಾ ಉಂಟು ಇವಾಗ ಓಕೆ ಗೈಸ್ ಅವಾಗ ನಾವು ಇಲ್ಲಿ ಆಲ್ರೆಡಿ ಬಂದಿದ್ದೀವಿ ಸೊ ಇಲ್ಲಿಂದ ನಮ್ಮ ಬಸ್ನ ನಾವು ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ನಮ್ಮ ಮುಂದೆ ಪ್ಯಾಸೆಂಜರ್ಸ್ ಇರ್ತಾರೆ ಸೊ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಆಟೋಮೆಟಿಕ್ ಡೋರಲ್ಲಿ ಓಪನ್ ಆಗುತ್ತೆ ಪ್ಯಾಸೆಂಜರ್ಸ್ ಬರುವಾಗ ನೀವು ನೋಡ್ತೀರಾ ವಿಡಿಯೋದಲ್ಲಿ ಸೊ ಇವಾಗ ನಮಗೆ ಇಲ್ಲಿಂದ ಹೋಗೋಣ ಮುಂದೆ ಸೊ ಮುಂದೆ ಅಲ್ಲಿ ಯೆಲ್ಲೋ ಮಾರ್ಕ್ ನಿಮಗೆ ಮ್ಯಾಪಲ್ಲಿ ಕಾಣ್ತಾ ಇರ್ಬೋದು ಸೊ ಈ ಯೆಲ್ಲೋ ಮಾರ್ಕ್ ಇರೋ ಜಾಗದಲ್ಲೆಲ್ಲ ನಮ್ಮ ಪ್ಯಾಸೆಂಜರ್ಸ್ ಇರ್ತಾರೆ ಸೊ ಅವ್ರನ್ನ ಪಿಕಪ್ ಮಾಡ್ಕೋಬೇಕು ಸೊ ನಾವು ಇಂಟೀರಿಯರ್ ಮೋಡಿಗೆ ನಾವು ಬಂದಿದ್ದೀವಿ ಆ್ಯಂಡ್ ನಮ್ಮ ಬಸ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇವಾಗ ನ್ಯೂಟ್ರಲ್ ಇದೆ ಸೊ ಫಸ್ಟ್ ಗಿಯರ್ಗೆ ಹಾಕಿದ್ದೀವಿ ನಾವು
ಆ್ಯಂಡ್ ಇಲ್ಲಿಂದ ನಮಗೆ ರೈಟ್ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ನಾವು ರೈಟ್ ತಗೊಳ್ಳೋಣ. ಸೊ ರೈಟ್ ತಗೊಂಬಿಟ್ಟು ಇಲ್ಲಿ ನಿಮಗೆ ಎಲ್ಲೋ ಮಾರ್ಕ್ ಕಾಣ್ತಾ ಇರ್ಬೋದು. ಸೊ ಇಲ್ಲೇ ನಮ್ಮ ಬಸ್ನ ನಾವು ನಿಲ್ಲಿಸ್ಬೇಕು. ಸೊ ನಿಲ್ಲಿಸ್ಬಿಟ್ಟು ಸೊ ಇಲ್ಲಿ ನಮ್ಮ ಪ್ಯಾಸೆಂಜರ್ಸ್ ಬಂದು ಕೂರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇಲ್ಲಿ ನೋಡ್ಬೋದು ಡೋರ್ ಓಪನ್ ಆಗಿದ್ದು. ಓಕೆ, ಬನ್ನಿ ಬನ್ನಿ, ಬೇಗ ಬನ್ನಿ, ಎಲ್ಲರೂ ಬೇಗ ಬನ್ನಿ. ಸೊ ಬಸ್ ಸ್ವಲ್ಪ ಹೊತ್ತು ಮಾತ್ರ ನಿಲ್ಲೋದು, ಎಲ್ಲರೂ ಹತ್ಕೊಳ್ಳಿ, ಎಲ್ಲರೂ ಹತ್ಕೊಳ್ಳಿ. ಓಕೆ, ಇದು ಸ್ವಲ್ಪ ಗ್ಲಿಚ್ ಎಲ್ಲ ಇರ್ಬೋದು ಮೋಡ ಅಲ್ಲ, ಅದಕ್ಕೋಸ್ಕರ. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಪ್ಯಾಸೆಂಜರ್ಸ್ ಬಂದು ಕೂರ್ತಾರೆ, ಆದ್ರೆ ಜಸ್ಟ್ ಸೆಕೆಂಡ್ ಆದ್ಮೇಲೆ ಪುನಃ ಮಾಯ ಆಗ್ಬಿಡುತ್ತೆ, ಆ ಥರ ಗ್ಲಿಚಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಅಡ್ಜಸ್ಟ್ ಮಾಡಿ ಮೋಡ್ ಅಂತ ಹೇಳಿದ್ಮೇಲೆ ಎಲ್ಲ ಗ್ಲಿಚಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದು ಮಾರ್ಕರ್ ಬಂತು, ಸೊ ಇಲ್ಲಿ ನಮಗೆ ನಿಲ್ಲಬೇಕು. ಆ್ಯಂಡ್ ಇಲ್ಲಿ ಕೂಡ ಇದು ಇಳಿಯುವಂಥ ಜಾಗ ಅನ್ಕೊಡಿ. ಸೊ ಸುಮಾರು ಜನ ಇಳಿತಾ ಇದ್ದಾರೆ. ನೋ, ಸುಮಾರು ಇದೇ ಥರ ಇದೇ ರೋಡಲ್ಲಿ ಸುಮಾರು ಪ್ಯಾಸೆಂಜರ್ಸ್ದು ಇದು ಬರುತ್ತೆ. ಸೊ ಅಲ್ಲೆಲ್ಲ ನಾವು ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಸೊ ನಮಗೆ ಮುಂದೆ ಮುಂದೆ ಹಂಗೆ ಹೋಗೋಣ. ಸೊ ಇಲ್ಲಿ ಜೀಬ್ರಾ ಕ್ರಾಸಿಂಗ್ ಎಲ್ಲ ಉಂಟು. ಸೊ ಅಲ್ಲೆಲ್ಲ ನಾವು ನಿಲ್ಲಿಸ್ಬೇಕು. ಸ್ವಲ್ಪ ಟ್ರಾಫಿಕ್ ಸಿಗ್ನಲ್ ನಾವು ನೋಡೋಲ್ಲ, ಯಾಕೆಂದರೆ ಟ್ರಾಫಿಕ್ ಸಿಗ್ನಲ್ ನೋಡಿದ್ರೆ ತುಂಬ ಲೇಟ್ ಆಗ್ಬಿಡ್ತು, ಅದಕ್ಕೋಸ್ಕರ. ಸೊ ನಮಗೆ ಇಲ್ಲಿ ಒಂದು ಮಾರ್ಕರ್ ಬಂದಿದೆ. ಆ್ಯಂಡ್ ಇಲ್ಲಿ ಕೂಡ ನಮ್ಮ ಪ್ಯಾಸೆಂಜರ್ಸ್ ಬರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ನಿಲ್ಲಿಸೋಣ. ಆ್ಯಂಡ್ ಇಲ್ಲಿ ಯಾರು ಕಾಣ್ತಿಲ್ಲ ಪ್ಯಾಸೆಂಜರ್? ಓಕೆ, ನಾವಿಲ್ಲಿ ನಿಲ್ಲಿಸಿದ್ದೀವಿ. ಆ್ಯಂಡ್ ಪ್ಯಾಸೆಂಜರ್ಸ್ ಬಂದು ಕೂರ್ತಾನು ಇದ್ದಾರೆ. ಓಕೆ, ಬೇಗ ಬೇಗ ಎಲ್ಲರುಗಳು ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಸೊ ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ಬಂದುಬಿಟ್ಟು ನಾರ್ತ್ ಡೇ ಅನ್ಕೊಂಡಿದ್ದೀನಿ, ಯಾವುದೋ ಪ್ಲೇಸ್, ನಮ್ಮ ಲಾಸ್ ಏಂಜಲ್ಸ್ ಇರುವಂಥ ಪ್ಲೇಸ್ ಇದು. ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೇಷನ್ ಪೆರ್ಸ್ಯೂವರ್ಸ್ ಅಂತ ಇದೆ. ಸೊ ಇಲ್ಲಿಗೆ ನಾವು ಹೋಗ್ಬೇಕು. ಸೊ ಅದೇ ಥರ ಏನೆಲ್ಲ ಇರ್ತಾರೆ ಆ್ಯಂಡ್ ಅರ್ನ್ಡ್ ಇಲ್ಲಿ ಎಷ್ಟು ನಾವು ದುಡ್ಡು ಅರ್ನ್ ಮಾಡಿದ್ದೀವಿ ಅಂತ ಇಲ್ಲಿ ಕೆಳಗಡೆ ಬರ್ಬೋದು. $8 ಇವಾಗ ನಾವು ಅರ್ನ್ ಮಾಡಿದ್ದು. ಸೊ ಅದೇ ಥರ ನಮಗೆ ಮುಂದೆ ಮುಂದೆ ಹೋಗುವಾಗ ಅರ್ನಿಂಗ್ಸ್ ಆಗ್ತಾನೂ ಇರುತ್ತೆ, ಪ್ಯಾಸೆಂಜರ್ಸ್ ಬರ್ತಾನೂ ಇರ್ತಾರೆ. ಅದೇ ಥರ ಈ ಒಂದು ಮೋಡ್. ಓಕೆ, ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ, ನಾವು ರೆಡ್ ಲೈಟಲ್ಲಿ ನಿಲ್ಲಿಸಲ್ಲ. ಸೊ ಅಲ್ಲಿ ಮುಂದೆ ಒಂದು ಬಸ್ ಉಂಟು, ಸೊ ಅದು ಹೋಗಲಿ. ಸೊ ಅಲ್ಲಿ ಅದು ಹೋದಂಗೆ ನಾ ಅದ್ರ ಬ್ಯಾಕಲ್ಲೇ ನಾವು ಹಾಕ್ಕೋಬೇಕು. ಆ್ಯಂಡ್ ಬ್ಯಾಕಲ್ಲಿ ಬೇರೆ ಗಾಡಿ ಬರ್ತಾ ಇಲ್ಲ, ಸೊ ಯಾವ ಗಾಡಿನೂ ಬರ್ತಾ ಇಲ್ಲ. ಸೊ ನಮಗೆ ಮುಂದೆ ಹೋಗೋಣ, ಮುಂದೆ ಮಾರ್ಕರ್ ಕಾಣ್ತೊಂಡಲ್ಲ. ಸೊ ಇದೇ ತುಂಬ ಸುಮಾರು ಬಸ್ ಸ್ಟ್ಯಾಂಡ್ಸ್ ಇದೆ, ನಮ್ಮ ಬಸ್ ಸ್ಟಾಪ್ಸ್ ಇದೆ ನಮ್ಮ ಲಾಸ್ ಏಂಜಲ್ಸಲ್ಲಿ. ಸೊ ಅಲ್ಲೆಲ್ಲ ನಮಗೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಓಕೆ, ಎಲ್ಲರೂ ಇಳ್ಕೊಳ್ಳಿ, ಬೇಗ ಬೇಗ ಬೇಗ, ಎಲ್ಲ ಓಡಿ ಬರ್ತಾ ಇದ್ದಾರೆ ಬಸ್ನ ಹತ್ಕೊಳ್ಳೋಕ್ಕೆ. ಓಕೆ, ನಾವು ಬಸ್ ನಿಲ್ಲಿಸಿದ್ದೀವಿ ಇಲ್ಲಿ ಕೆಳಗಡೆ. ಇದು ರ್ಯಾಪಿಡ್ ಏನೆಲ್ಲ ಬರ್ತಿದೆ ಬಸ್ಸಲ್ಲಿ. ಓಕೆ, ಎಲ್ಲರೂ ಬಂದು ಕೂತಾಯಿತು. ಸೊ ಇಲ್ಲಿಂದ ರೈಟ್ ರೈಟ್ ಹೋಗೋಣ ನಮಗೆ. ಓಕೆ, ಇಲ್ಲಿ ಮುಂದೆನೂ ಮಾರ್ಕರ್ ಉಂಟು. ಇದೇ ಥರ ನಮಗೆ ಸುಮಾರು ಮಾರ್ಕರಲ್ಲಿ ಇದೇ ಥರ ಹೋಗಬೇಕು. ಸೊ ನಮಗೆ ಅದೇ ಥರ ಇಲ್ಲಿಂದ ಮೆಲ್ಲೆ ಮೆಲ್ಲೆ ಪಾರ್ಕ್ ಮಾಡೋಕೆ ಇವಾಗ ಆ ಕಡೆ ಹೋಗ್ತಾ ಇತ್ತು. ಸೊ ನಾವು ಕರೆಕ್ಟಾಗಿ ಓಡಿಸಿದ್ರೆ ಮಾತ್ರ ನಮಗೆ ಇಲ್ಲೊಂದು ಅರ್ನಿಂಗ್ಸ್ ಆಗೋದು, ಇಲ್ಲಾಂದರೆ ಅರ್ನಿಂಗ್ಸ್ ಕಟ್ ಆಗ್ತಾ ಇರುತ್ತೆ ನಾವು ರ್ಯಾಶ್ ಡ್ರೈವಿಂಗ್ ಮಾಡಿದೆ. ಅದಕ್ಕೋಸ್ಕರ ನಾವು ಮೆಲ್ಲೆ ಓಡಿಸೋಣ. ಕಾರ್ ಓಡಿಸ್ತಾರ ಅಂತೂ ಓಡಿಸೋಕ್ಕಾಗಲ್ಲ ನಮ್ಮ ಬಸ್ನ. ಅದಕ್ಕೋಸ್ಕರ ಇಲ್ಲಿ ಸುಮಾರು ಪ್ಯಾಸೆಂಜರ್ಸ್ ಹತ್ತಾ ಇದ್ದಾರೆ. ಸೊ ಬೇಗ ಬೇಗ ಹತ್ಕೊಳ್ಳಿ, ಬೇಗ ಹತ್ಕೊಳ್ಳಿ. ಓಕೆ, ಬಸ್ ಸುಮಾರು ಹೊತ್ತು ನಿಲ್ಲಲ್ಲ. ಓಕೆ, ನಿನ್ ಎಲ್ಲ ಕೂತಾಯಿತು. ಸೊ ಇವಾಗ ನಮಗೆ ಪುನಃ ಇಲ್ಲಿಂದ ಹೋಗ್ಬೇಕು ನೆಕ್ಸ್ಟ್ ಸ್ಟಾಪಿಗೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಆಕ್ಯುಪೇಷನ್ ಹೈವೇ ಅಂತ ಯಾವುದೊಂದು ಲೊಕೇಶನ್ ಇದೆ. ಸೊ ಅಲ್ಲಿ ನಮ್ಮ ನೆಕ್ಸ್ಟ್ ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಮಗೆ ಪುನಃ ನಾವು ಈ ಒಂದು ಫೈನಲ್ ಲೊಕೇಶನ್ಗೆ ತಲುಪ ಮೇಲೆ ಅಲ್ಲಿ ಮಿಷನ್ ಪಾಸ್ ಅಂತ ಬರುತ್ತೆ. ಅದಾದ್ಮೇಲೆ ನಮಗೆ ಇದೇ ನಮ್ಮ ಬಸ್ ಸ್ಟಾಪ್ ಉಂಟಲ್ಲ, ಅದೇ ಲೊಕೇಶನ್ಗೆ ನಾವು ಬರಬೇಕು. ಸೊ ಅದು ನಮಗೆ ಬೇಕಾದ್ರೆ ಬರ್ಬೋದು, ಇಲ್ಲಾಂದರೆ ಅಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಆ ಥರ ಆಪ್ಷನಲ್ ಇದೆ ಮೋಡಲ್ಲಿ. ಸೊ ಇವಾಗ ನಮಗೆ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಮಾಡಬೇಕು. ಸೊ ಲೆಫ್ಟ್ ರೋಡ್ ಉಂಟಲ್ಲ, ಸೊ ಆನ್ ದ ರೋಡಿಗೆ ಹೋಗಬೇಕು. ಅಲ್ಲಿಂದ ಸ್ಟ್ರೈಟ್ ಹೋದರೆ ನಮಗೆ ಇನ್ನೊಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿ ಕೂಡ ನಮಗೆ ನಿಲ್ಲಿಸ್ಬೇಕು ನಮ್ಮ ಬಸ್ಸನ್ನ. ಓಕೆ, ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಲೇಬೇಡಿ. ಆ್ಯಂಡ್ ನಾವು 3000 ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಮಾಡಬೇಕು. ಓಕೆ, ನಾವು 2000 ಎಷ್ಟೋ 600 ಏನೋ ಆಯಿತು ನಾವು ಈ ವಿಡಿಯೋ ಮಾಡುವಾಗ. ಸೊ ಅದಕ್ಕೋಸ್ಕರ ನಮಗೆ ಬೇಗ ರೀಚ್ ಆಗಬೇಕು 3K. ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಪುನಃ ಹೇಳೋಲ್ಲ. ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿದವರು ಪ್ರೆಸ್ ಮಾಡ್ಕೋಬಿಡಿ. ಓಕೆ, ನಾವು ಬಸ್ ಪುನಃ ಇಲ್ಲಿಂದ ಹೊರಟಿದೆ. ಸೊ ನೆಕ್ಸ್ಟ್ ಸ್ಟಾಪ್ ಇನ್ನು ಸ್ವಲ್ಪ ದೂರನೇ ಉಂಟು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಮಗೆ ಹಂಗೆ ಹೋಗೋಣ. ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬರುತ್ತೆ. ಓಕೆ, ಇಲ್ಲಿಂದ ನಮಗೆ ರೈಟ್ ಟರ್ನ್ ಮಾಡೋಣ. ರೈಟ್ ಟರ್ನ್ ಮಾಡ್ದಂಗೆ ಇಲ್ಲೊಂದು ಸ್ಟಾಪ್ ಉಂಟು, ಸುಮಾರಂದು ಸುಮಾರು ಸ್ಟಾಪ್ ಉಂಟು. ಈ ಎಲ್ಲ ಮಾರ್ಕ್ ತೋರಿಸೋದೆಲ್ಲ ಸ್ಟಾಪ್ಸೇ, ಅದಕ್ಕೋಸ್ಕರ ಎಲ್ಲೆಲ್ಲ ನಿಲ್ಲಿಸಲೇಬೇಕು. ಇಲ್ಲಿ ನಿಲ್ಲಿಸಿಲ್ಲ ಅಂದರೆ ಮಿಷನ್ ಫೇಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿಂದ ಯಾರು ಹತ್ತಕ್ಕಿಲ್ವ? ಓಕೆ, ಇಳಿಯೋರು ಮಾತ್ರ ಇಳ್ಕೊಂಡು ಹೋದರು. ಸೊ ಒಬ್ಬರೇ ಇಳಿಯಾಗಿದ್ದಿದ್ದು, ಸೊ ಅವರು ಇಳ್ಕೊಂಡಾಯಿತು. ಸೊ ಇಲ್ಲಿಂದ ನೆಕ್ಸ್ಟ್ ನಮಗೆ ಮುಂದೆ ಹೋಗ್ಬೇಕು. ಮುಂದೆ ಇಲ್ಲಿ ಮುಂದೆ ಒಂದು ಸ್ಟಾಪ್ ಉಂಟು, ಸೊ ಇಲ್ಲಿ ಕೂಡ ನಮಗೆ ನಿಲ್ಸೋಣ. ಇದೆಲ್ಲ ಆಟೋಮೆಟಿಕ್ ಏನಪ್ಪ ಆಟೋಮೆಟಿಕ್ ಆರ್ನ್ ಆಟೋಮೆಟಿಕ್ ಇಂಡಿಕೇಟರ್ಸ್ ಎಲ್ಲ ಇದೆಲ್ಲ ಹಾಕ್ಕೊಳ್ತೀವಿ, ಈ ಮೋಡಲ್ಲೇ ಬರುತ್ತದು. ಅದಕ್ಕೋಸ್ಕರ ಓಕೆ, ಒಂದು ಅಂಕಲಲ್ಲಿ ಕೂತ್ಕೊಂಡಿದ್ದಾರೆ.
ಸೊ ಅವನೇನು ಬರಲ್ಲ ಅನ್ಕೊಂಡಿದ್ದೀನಿ. ಓಕೆ, ಅವನು ಅಲ್ಲಿ ಕೂತ್ಕೊಂಡೆ, ಅವ್ನು ಬರಲ್ಲ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾರಿಗೋ ಯಾರೋ ಒಬ್ರು ಬರಕ್ಕುಂಟು, ಆದರೆ ನಾವು ಆರನ್ ಮಾಡ್ತಿದ್ವಿ, ಯಾರು ಬರ್ತಾನೆ ಇಲ್ಲ. ಸೊ ಇಲ್ಲಿ ನಮಗೆ ಮ್ಯಾಪಲ್ಲಿ ಒಂದು ಬ್ಲೂ ಕಲರ್ ತೋರಿಸ್ತಾ ಉಂಟು ಯಾರೋ ಬರಕ್ಕುಂಟು ಅಂತ. ಅದರಲ್ಲಿ ನಾವು ಆರನ್ ಮಾಡ್ತಾನೆ ಇದ್ದೀವಿ ಆಗ್ಲಿಂದ, ಸೊ ಇನ್ನೂ ಬಂದಿಲ್ಲ ಯಾರು. ಓಕೆ, ಸೊ ಇಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಓಕೆ, ಮುಂದೇನೂ ಇಲ್ಲ, ಬ್ಯಾಕಲ್ಲಿ ಎಲ್ಲೂ ಇಲ್ಲ ಅವನು. ಸೊ ಅದ್ರ ನಾವು ಇಲ್ಲಿ ಮ್ಯಾಪಲ್ಲಿ ಹಂಗೆ ತೋರಿಸ್ತಾ ಉಂಟು. ಓಕೆ, ನಾವು ಸ್ವಲ್ಪ ಹೊತ್ತು ಮಾತ್ರ ನಿಲ್ಲೋದು. ಸೊ ಆದ್ಮೇಲೆ ನಮ್ಗೆ ಇಲ್ಲಿಂದ ಹೋಗೋಣ. ಓಕೆ, ನಮ್ಗೆ ಹೋಗ್ಬೇಡ, ಸುಮ್ಮನೆ ಇವ್ರಿಗೋಸ್ಕರ ಒಬ್ಬನಿಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ. ಅವ್ನು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಸ್ಟಾಪಿಗೆ, ಅವ್ನು ಇನ್ನೂ ಬಂದೇ ಇಲ್ಲ. ಅದಕ್ಕೋಸ್ಕರ ನಮಗೆ ಮುಂದೆ ಹೋಗ್ಬೇಡ. ಓಕೆ ಗೈಸ್, ಆವಾಗ ನಾವು ಅಲ್ಲಿಂದ ಬಂದಿದ್ದೀವಿ, ಆ್ಯಂಡ್ ಇಲ್ಲಿ ಒಂದು ಸ್ಟಾಪ್ ಉಂಟು. ಸೊ ಅಲ್ಲಿಂದ ಅವನು ಯಾರು ಹತ್ಕೊಂಡಿಲ್ಲ, ಸೊ ನಾವು ಹಂಗೆ ಬಂದ್ಬಿಟ್ವಿ. ಆ್ಯಂಡ್ ಇಲ್ಲಿ ಮೂರು ಜನ ಇದ್ದಾರೆ. ಓಕೆ, ಓಡಿ ಓಡಿ ಎಲ್ಲ ಬರ್ತಾರೆ. ಸೊ ಎಲ್ಲರೂ ಬೇಗ ಬೇಗ ಹತ್ಕೊಳ್ಳಿ, ತುಂಬ ಲೇಟ್ ಮಾಡೋದು ಬೇಡ. ಸೊ ನಮಗೆ ಬೇಗ ನಮಗೆ ತಲುಪಿಬಿಟ್ಟು ಇಂದು ಮಿಷನ್ ಎಂಡ್ ಮಾಡಬೇಕು. ಓಕೆ, ನಾವು ಡೋರ್ ಕ್ಲೋಸ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ನೋಡ್ಬೋದು, ಲೈಟ್ ಎಲ್ಲ ಆಟೋಮೆಟಿಕ್ ಹಾಕ್ಕೊಳ್ಳುತ್ತೆ, ಸೊ ನಾ ಹೇಳ್ದಂಗೆ. ಸೊ ಇಲ್ಲಿ ನಮಗೆ ಪುನಃ ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋಗ್ಬಿಟ್ಟು ಅದೇ ಥರ ಸುಮಾರು ರೋಡ್ಸ್ ಇರುತ್ತೆ. ಅವಾಗಲೇ ನಾವು ರೂಟ್ ಸೆಲೆಕ್ಟ್ ಮಾಡಿದ್ದು ಅದು ಇದೇ ರೂಟ್ ಅಂತ ಹೇಳ್ಬೋದು. ಸೊ ನಾವು ಯಾವ ಬಸ್ ಸೆಲೆಕ್ಟ್ ಮಾಡ್ತೀವಿ ಆ ಬಸ್ ಆ ರೂಟಿಗೆ ಹೋಗುತ್ತೆ. ಸೊ ಅದು ಅಲ್ಲದೆ ಬೇರೆ ರೂಟ್ಸ್ಗೆ ಹೋಗೋಲ್ಲ. ಸೊ ಅದು ರೂಟ್ ಸೆಲೆಕ್ಟ್ ಮಾಡುವಾಗ ನಾವು ಕರೆಕ್ಟಾಗಿ ಮಾಡಬೇಕು. ಸೊ ನಾವು ಕರೆಕ್ಟಾಗಿ ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಈ ರೂಟಿಗೆ ಬಂದಿದ್ದೀವಿ. ಇಲ್ಲಾಂದ್ರೆ ನಾವು ಬೇರೆ ರೂಟಿಗೆ ಹೋಗ್ಬೇಕಾಗುತ್ತೆ. ಓಕೆ, ನಮ್ಗೆ ಇಲ್ಲಿಂದ ಬಸ್ ಟರ್ನ್ ಮಾಡ್ಬೋದು, ಈ ಕಡೆ ಎಲ್ಲ ತೋರಿಸ್ತುಂಟು ಲೊಕೇಶನ್. ಓಕೆ, ನಮ್ಗೆ ಈ ಬ್ಯಾಕಲ್ಲಿ ಒಂದು ಸ್ಟಾಪ್ ಉಂಟು. ಸೊ ನಾವು ಮಿಸ್ ಮಾಡ್ಕೊಬಿಟ್ಟು ನಾ ಆ ಕಡೆ ಎಲ್ಲ ಬಂದ್ಬಿಟ್ಟೆ. ಅದಕ್ಕೋಸ್ಕರ ನಮಗೆ ಪುನಃ ಈ ಒಂದು ಸ್ಟಾಪಿಗೆ ಹೋಗೋಣ. ಇಲ್ಲಿಂದ ರಿವರ್ಸ್ ತೆಗೆದ್ಬಿಟ್ಟು ನಮಗೆ ಇಲ್ಲಿಂದ ರೈಟಿಗೆ ಹೋದ್ರೆ ಆಗುತ್ತೆ. ಓಕೆ, ನಮ್ಗೆ ಇಲ್ಲಿಂದ ಆ ಕಡೆ ಹೋಗ್ಬಿಡೋಣ. ಓಕೆ, ಅಲ್ಲಿಂದ ಕಾರು ಬರ್ತುಂಟು. ಸೊ ಅವ್ರು ಇವಾಗಲೇ ಬರಬೇಕಾ? ಓಕೆ, ನಮಗೆ ಪುನಃ ರಿವರ್ಸ್ ತೆಗಿಬೇಕು. ಕಾರು ಬಂದಿಲ್ಲ ಅಂದರೆ ನಮಗೆ ಹಂಗೆ ತಗೊಂಡು ಹೋಗ್ಬೋದಿತ್ತು. ಸೊ ಅವ್ನು ಹಂಗೆ ಹೋಗಿದ್ದಾನೆ. ಆ್ಯಂಡ್ ಇಲ್ಲಿ ನಮ್ಗೆ ಇನ್ನೊಂದು ಸ್ಟಾಪ್ ಬಂದಿದೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ನಿಲ್ಸೋಣ. ಸೊ ಇಲ್ಲಿ ಇಬ್ಬರಲ್ಲೂ ಕೂತ್ಕೊಂಡು ನಿಂತಿದ್ದಾರೆ. ಆ್ಯಂಡ್ ಇವರು ಕೂಡ ಹತ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ಓಕೆ, ನಾವು ಆರನ್ ಮಾಡಿದ್ದೀವಿ, ಎಲ್ಲರೂ ಬಂದು ಹತ್ಕೊಳ್ತಾ ಇದ್ದಾರೆ. ಓಕೆ, ಇಳಿತಾನು ಇದ್ದಾರೆ ಜನರು. ಓಕೆ, ನಾವು ಆ ಲೊಕೇಶನಿಂದ ಬಂದಿದ್ದೀವಿ. ಸೊ ಇಲ್ಲಿಂದ ನಮಗೆ ನೆಕ್ಸ್ಟ್ ಸ್ಟಾಪ್ ಇಲ್ಲಿ ಪಕ್ಕದಲ್ಲೇ ಇದೆ. ಇಲ್ಲಿಂದ ನಮಗೆ ಲೆಫ್ಟ್ ಟರ್ನ್ ಮಾಡಬೇಕು. ಓಕೆ, ಅಲ್ಲಿಂದ ಕಾರ್ ಬರ್ತುಂಟು ಮೆಲ್ಲೆ ಮೆಲ್ಲೆ ಮೆಲ್ಲೆ. ಓಕೆ, ಬಸ್ಸನ್ನೆಲ್ಲ ಹೆಂಗೆಲ್ಲ ಓಡಿಸ್ತಾ ಇದೆ ನಮ್ಮ ಫ್ರ್ಯಾಂಕ್ಲಿನ. ಓಕೆ, ನಾವು ಇಲ್ಲಿ ಒಂದು ಸ್ಟಾಪ್ ಕೊಡೋಣ. ಓಕೆ, ಎಲ್ಲರೂ ಹತ್ಕೊಳ್ಳಿ ಬೇಗ ಬೇಗ, ಏನು ಮಾಡ್ತಿದ್ರು ಎಲ್ಲರೂ? ಸೊ ಇಲ್ಲಿ ಹತ್ಕೊಳ್ಳೋರು ಯಾರು ಇಲ್ವಾ? ಓಕೆ, ಇಳಿಯವ್ರು ಮಾತ್ರ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಇಳ್ಕೊಂಡಿದ್ದಾರೆ. ಸೊ ಇಳಿಯವ್ರು ಮಾತ್ರ, ಅದಕ್ಕೋಸ್ಕರ ನಮಗೆ ಇಲ್ಲಿಂದ ಪುನಃ ಹೋಗ್ಬೇಡ. ಸೊ ಎಲ್ಲೂ ಯಾರು ಇಲ್ಲ. ಸೊ ಡೋರ್ ಕ್ಲೋಸ್ ಆಗಿಬಿಟ್ಟಿದೆ. ಆ್ಯಂಡ್ ನಮ್ಮ ಸಿನಿಮ್ಯಾಟಿಕ್ಸ್ ಕ್ಯಾಮರಾದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಬಸ್ಸನ್ನ ಹೆಂಗಿದೆ ಅಂತ. ಓಕೆ, ನಮಗೆ ಇಲ್ಲಿಂದ ಪುನಃ ಹೋಗೋಣ, ರೈಟ್ ಸೈಡ್ಗೆ ಹೋಗೋಣ. ಓಕೆ, ಇಲ್ಲಿ ನಾವು ನಿಲ್ಸಿದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲ ಪ್ಯಾಸೆಂಜರ್ಸ್ ಹತ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವನು ಮಾಯ ಆಗಿಬಿಟ್ರೆ ಹೇಳ್ದಂಗೆನೆ. ಸೊ ಓಕೆ, ಡೋರ್ ಕ್ಲೋಸ್ ಆಗಿದೆ. ಆ್ಯಂಡ್ ಎಲ್ಲರೂ ಕೂತಿದ್ರು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಂದ ನಮಗೆ ಪುನಃ ಇಲ್ಲಿಂದ ಹೋಗಬೇಕು. ಆ್ಯಂಡ್ ಇಲ್ಲಿಂದ ನಮಗೆ ಪುನಃ ಇಲ್ಲಿ ಮುಂದೆ ಮ್ಯಾಪಲ್ಲಿ ತೋರಿಸ್ತುಂಟು ಲೊಕೇಶನ್. ಓಕೆ ಗೈಸ್, ಅವಾಗ ನಾವು 19th ಸ್ಟೇಷನಲ್ಲಿ ಇದ್ದೀವಿ. ಸೊ ಇಲ್ಲಿ ತೋರಿಸ್ತುಂಟು ನಮಗೆ ಲೊಕೇಶನು. ಸೊ ಇನ್ನು ಒಂದೇ ಇರೋದು ಅಂದ್ಕೊಂಡಿದ್ದೀನಿ, ಇನ್ನೊಂದು ಸ್ಟೇಷನ್. ಅದಾದ್ಮೇಲೆ ನಮ್ಮ ಜಾಬ್ ಇಲ್ಲಿಂದ ಮುಗೀತು ಅಂದ್ಕೊಂಡಿದ್ದೀನಿ. ಸೊ ನಮಗೆ ಮುಂದೆ ಹೋಗೋಣ. ಇಲ್ಲಿ ಮುಂದೆ ನಮ್ಮ ಲಾಸ್ಟ್ ಸ್ಟಾಪ್ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಸ್ಟಾಪ್ ಆದರೆ ಸೊ ನಮಗೆ ಈ ಬಸ್ ನೋ ಸರ್ವಿಸ್ ಅಂತ ಬರುತ್ತೆ. ಸೊ ಇಲ್ಲಿಂದ ಬಸ್ ಸರ್ವಿಸ್ ಇರೋಲ್ಲ ನಮ್ಮ ಲಾಸ್ ಏಂಜಲಸಲ್ಲಿ. ಅದಕ್ಕೋಸ್ಕರ ನಮಗೆ ಲಾಸ್ಟ್ ಸ್ಟಾಪಿಗೆ ನಾವು ಹೋಗ್ಬಿಡೋಣ. ಸೊ ನಾವು ಸಿನಿಮ್ಯಾಟಿಕ್ಸ್ ವ್ಯೂವಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಸಿನಿಮ್ಯಾಟಿಕ್ಸ್ ವ್ಯೂವಲ್ಲಿ ಒಂದೊಂದ್ಸಲ ಓಡಿಸೋಕ್ಕೆ ಕಷ್ಟ ಆಗುತ್ತೆ, ನೋಡಕ್ಕೆ ಚಂದ, ಆದರೆ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾವು ಮೆಲ್ಲೆ ಮೆಲ್ಲೆ ತಗೊಂಡು ಹೋಗೋಣ, ಕ್ರ್ಯಾಶ್ ಮಾಡೋದು ಬೇಡ ಬಸ್. ಸೊ ನಮಗೆ ಮುಂದೆ ನೋಡ್ತಾ ಇರ್ಬೋದು, ನಿಮಗೆ ಲಾಸ್ಟ್ ಸ್ಟಾಪ್ ಬಂದಿದೆ. ನಮ್ಮ ಲಾಸ್ಟ್ ಸ್ಟಾಪಿಗೆ ನಾವು ತಲುಪಕ್ಕಾಗಿದ್ದೀವಿ. ನಮ್ಮ ಇಲ್ಲಿ ನಮ್ಮ ಬಸ್ಸನ್ನ ಸೈಡಲ್ಲಿ ಹಾಕ್ಬಿಡೋಣ. ಓಕೆ, ನಾವು ಆರನ್ನು ಮಾಡಿದ್ದೀವಿ. ಓಕೆ, ಇಲ್ಲಿ ನಾವು ನಿಲ್ಸೋಣ, ನಿಲ್ಸೋ ಫ್ರ್ಯಾಂಕ್ಲಿನ್. ಓಕೆ, ನಾವೆಲ್ಲ ನಿಲ್ಸಿದ್ದೀವಿ. ಇಲ್ಲಿ ನೋಡ್ಬೋದು ನಿಮಗೆ ಮಿಷನ್ ಪಾಸ್ಟ್ ಅಂತ ಬರ್ತಿದೆ. ಯು ಆರ್ ಕಂಪ್ಲೀಟೆಡ್ 16 ಮಾರ್ನಿಂಗ್ ವುಡ್ ಸ್ಟ್ರಾಬೆರಿ ಅಂತ ಹೇಳಿ ಬರ್ತಿದೆ. ಸೊ ಮಿಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಬೋರ್ಡಲ್ಲಿ ಹಾಕಿದ್ದಾರೆ ನೋ ಸರ್ವಿಸ್ ಅಂತ, ಇಲ್ಲಿ ಫ್ರಂಟಲ್ಲಿ ಹಾಕಿದ್ದಾರೆ ನೋ ಸರ್ವಿಸ್ ಅಂತ. ಸೊ ಆವಾಗ ಏನಾಗುತ್ತೆ ಅಂದರೆ ಬೇರೆಯವ್ರಿಗೇನು ಹತ್ತಕ್ಕಾಗಲ್ಲ ಈ ಬಸ್ಸಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಹತ್ಕೊಳ್ತಿದ್ದಾರೆ. ಇಲ್ಲಿ ನಾಟ್ ಇನ್ ಸರ್ವಿಸ್ ಅಂತ ಹಾಕಿದ್ದಾರೆ, ನೋಡ್ಬೋದು. ಇಲ್ಲಿ ಫ್ರಂಟಲ್ಲೂ ಅಷ್ಟೇ, ಸೈಡಲ್ಲೂ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು 0 ನಾಟ್ ಇನ್ ಸರ್ವಿಸ್ ಅಂತ ಹಾಕಿದ್ದಾರೆ. ಓಕೆ, ಸೊ ಇದಿಷ್ಟು ನಮ್ಮ ಬಸ್ ಡ್ರೈವಿಂಗ್ ಕೆಲಸ ಇವತ್ತಿದ್ದು ಮುಗೀತು. ಆ್ಯಂಡ್ ಇವಾಗ ನಮಗೆ ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಬೈಕ್ ನಿಲ್ಸೋ ಲೊಕೇಶನ್ಗೆ ಹೋಗೋಣ. ಆ್ಯಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಸೊ ನಿಮಗೆ ಇದೇ ಥರ ಊಬರ್ ಡ್ರೈವಿಂಗ್ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ಹೇಳಿ. ಸೊ ಊಬರ್ ಡ್ರೈವಿಂಗ್ ಅಂದರೆ ನಮ್ಮ ಟ್ಯಾಕ್ಸಿ ಕಾರಲ್ಲ. ಸೊ ಯಾವ ಕಾರಲ್ಲಿ ಬೇಕಂದರೆ ಊಬರ್ ಡ್ರೈವಿಂಗ್ ಮಾಡ್ಬೋದು. ಲೈಕ್ ಇವಾಗ ನಮ್ಮ ಎಕ್ಸಾಂಪಲ್ ನಮ್ಮ ಕ್ರೇಟಾ, ಶಿಫ್ಟ್, ರೋಲ್ಸ್ ರಾಯ್ಸ್ ಆ ಥರ ಕಾರಲ್ಲಿ ನಮಗೆ ಊಬರ್ ಡ್ರೈವಿಂಗ್ ಮಾಡಬೇಕು. ಸೊ ಆ ಥರ ಆ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ. ಸೊ ಅದರ ವೀಡಿಯೋ ಮಾಡೋಣ. ಸೊ
ಬೇಕು ಅಂತ ಹೇಳಿದ್ರೆ ಮಾತ್ರ ಕಮೆಂಟ್ ಮಾಡಿ, ಸುಮ್ ಸುಮ್ಮನೆ ಕಮೆಂಟ್ ಮಾಡಿಬಿಟ್ಟು ವಿಡಿಯೋ ನೋಡೋದಿದ್ರೆ ಆಗಲ್ಲ. ಸೊ ಬೇಕು ನಿಮಗೆ ವಿಡಿಯೋ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೀವು ಕಮೆಂಟ್ ಮಾಡಿ, ಆ್ಯಂಡ್ ನಾನು ಗೊತ್ತಿಲ್ಲದೆ ವೈ ಬಟನ್ ಪ್ರೆಸ್ ಮಾಡಿಬಿಟ್ಟೆ, ಎಕ್ಸಿಟ್ ಬಟನ್. ಸೊ ಅದಕ್ಕೋಸ್ಕರ ಬಸ್ ಅಂತ ಇಳಿದ್ಬಿಟ್ಟೆ. ಆ್ಯಂಡ್ ಇಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಒಂದು ಬೈಕರ್ ಲೊಕೇಶನ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಬೈಕ್ನ ತಗೊಂಡ್ರೆ ಆಯಿತು, ನಮ್ಮ ವಿಡಿಯೋ ನಮಗೆ ಇಲ್ಲೇ ಎಂಡ್ ಮಾಡೋಣ. ಓಕೆ, ಈ ಒಂದು ವಿಡಿಯೋ ನಾವು ಇಲ್ಲೇ ಎಂಡ್ ಮಾಡೋಕೆ ಹೋಗ್ತಿದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಒಂದೇ ಒಂದು ಲೈಕ್ ಕೇಳ್ತಿದ್ದೀನಿ, ಒಂದೇ ಒಂದು ಲೈಕ್. ಸೊ 10 ಲೈಕು ಕೇಳ್ತಲ್ಲ, 100 ಲೈಕು ಕೇಳ್ತಲ್ಲ, ಎಲ್ಲರೂ ಒಂದೊಂದು ಲೈಕ್ ಮಾಡಿದ್ರೆ ಸಾಕು ಸಾಕು ನನಗೆ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ನನಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.